ವೀಕ್ಷಕರೇ, ನರಸಿಂಹರಾಜವರ ಜೀವನದಲ್ಲಿ ಏನೇನೆಲ್ಲ ನಡೀತು, ಬಹಳ ಸ್ವಾರಸ್ಯಕರವಾದ ಮಾಹಿತಿಯನ್ನು ಸುಧಾ ಮೇಡಮ್ ನಮಗೆ ಕೊಡ್ತಾ ಇದ್ದಾರೆ. ಮೇಡಮ್, ನಿಮ್ಮ ತಾಯಿ ಮತ್ತು ನಿಮ್ಮ ತಂದೆ ಹೆಂಗೆ ಭೇಟಿಯಾದರು, ಹೆಂಗೆ ಮದುವೆ ಆದರು? ಇದೊಂದು ಬಹಳ ಕುತೂಹಲಕಾರಿಯಾದ ಪ್ರಶ್ನೆ ಇದು. ನಮ್ಮ ತಾಯಿ ಹೆಸರು ಶಾರದಮ್ಮ. ತುಂಬ ಸುಂದರವಾದ ಹೆಂಗಸು ನಮ್ಮಮ್ಮ. ಎಷ್ಟು ಬ್ಯೂಟಿಫುಲ್ ಅಂದರೆ, ತುಂಬ ಜನ ಕೇಳಿದ್ದು ಹೌದು, ನಿಮ್ಮ ತಾಯಿ ಸಿನಿಮಾದಲ್ಲಿ ಮಾಡ್ತಿದ್ರ, ನಿಮ್ಮ ತಂದೆ ಹಾರಿಸ್ಕೊಂಬಂದ್ಬಿಟ್ರ ಅವ್ರನ್ನ, ಹೇಗೆ ಅದು, ಅಥವಾ ನಾಟಕದಲ್ಲಿ ಅಭಿನಯಿಸ್ತಿದ್ದಾಗ ಅವ್ರಿಗೇನಾದ್ರು ಲವ್ ಆಯ್ತಾ ಅಂತೆಲ್ಲ ತುಂಬ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದು ಯಾವುದೂ ಅಲ್ಲ. ನಮ್ಮ ತಾಯಿ ಗೃಹಿಣಿ, ಪಾಪ 3ನೇ ಕ್ಲಾಸ್ ಓದಿದೆ ನಮ್ಮಮ್ಮ, ಅಷ್ಟೇ ಓದಿರೋದವರು. ಮೂಲತಃ ನಮ್ಮ ತಾಯಿ ಚಿಕ್ಕನಾಯಕನಹಳ್ಳಿ ಹೊನ್ನವಳ್ಳಿ ಕೇಳಿದ್ದೀರಲ್ಲ, ತಿಪ್ಟೂರ್ ಹತ್ರ ಅಲ್ಲಿನವರು. ಪಾಪ ಚಿಕ್ಕ ವಯಸ್ಸಿನಲ್ಲಿ ತಿಂಗಳು ಮಗುವಾಗಿದ್ದಾಗ ತಾಯಿನ ಕಳ್ಕೊಂಡು, 7 ವರ್ಷದ ಹುಡುಗಿಯಾದಾಗ ತಂದೆಯನ್ನು ಕಳ್ಕೊಂಡು, ಬರೀ ಅವ್ರಿವ್ರ ಮನೆಯಲ್ಲೇ ಬೆಳೆದಿರೋದು. ಅಜ್ಜಿ ಮನೆ ವಾಟಾಳು. ಸೊ ಈ ವಾಟಾಳಕ್ಕೆ ಬಂದಾಗಲೇ ನಮ್ಮ ತಂದೆದು ಒಂದು ಅವ್ರಿಗೆ ಈ ಒಂದು ವರ ನೋಡುವಂಥ ಒಂದು ಸಂದರ್ಭ ಬರುತ್ತೆ. ಅಜ್ಜಿ ಮನೇಲಿ ಬೆಳೀತಾ ಇರ್ತಾರೆ ನಮ್ಮಮ್ಮ. ಆಗ ಚಿಕ್ಕ ಹುಡುಗಿ, 13 ವರ್ಷದ ಹುಡುಗಿ ಅವರು. ಮದುವೆ ಅಂದರೆ ಪಾಪ ಏನು ಗೊತ್ತಾ, ತಾಯಿ ಪ್ರೀತಿ ಇಲ್ಲ, ತಂದೆ ಪ್ರೀತಿ ನೋಡೋಷ್ಟೊತ್ತಿಗೆ ತಂದೆ ಇಲ್ಲ. ಪಾಪ ಒಂಥರ ಕಷ್ಟದಲ್ಲೇ ಬೆಳೆದಿರೋವಂಥವ್ರು, ಬರೀ ಕಷ್ಟನೇ ನೋಡಿದ್ದು ಚಿಕ್ಕ ಹುಡುಗಿನಲ್ಲಿ. ಕೊನೆಗೆ ಇದು ನಮ್ಮ ತಾಯಿಗೆ ಮದುವೆ ಮಾಡಬೇಕು ಅಂತ ಸೋದರ ಮಾವದಿರಲ್ಲ, ತುಂಬ ದೊಡ್ಡ ಕುಟುಂಬ ನಮ್ಮ ತಾಯಿ ಮನೆಯದು, ತುಂಬ ದೊಡ್ಡ ಕುಟುಂಬ ಅಂದರೆ ಅವ್ರಿಗೆ ಸೋದರ ಮಾವದಿರು ಮತ್ತು ದೊಡ್ಡಮ್ಮ ಚಿಕ್ಕಮ್ಮದಿರು ಅವರೆಲ್ಲ 10 ಜನ, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಒಂದು ದೊಡ್ಡ ಪರಿವಾರನೇ ಇದೆ. ಸೊ ಅದರಲ್ಲಿ ಜಯಲಕ್ಷ್ಮಮ್ಮ ಅಂತ ನಮ್ಮ ತಾಯಿ ದೊಡ್ಡಮ್ಮ, ಅವರು ಈ ಶೂಟಿಂಗಿಗೆ ಒಂದು ಮನೆ ಕೊಡೋರು ಸರ್, ಬಿಳಿಗಿರಿ ನಿಲಯ ಅಂತ ನೀವು ನೋಡಿರ್ಬೋದು, ಈ ಪಟಲಮ್ಮ ಸ್ಟ್ರೀಟಲ್ಲಿ ಅನುಗ್ರಹ ವಿಠಲ್ ನರ್ಸಿಂಗ್ ಹೋಮ್ ಪಕ್ಕದಲ್ಲಿ ಒಂದು ಮನೆ ಇತ್ತು, ಈಗ ಅದು ಅಪಾರ್ಟ್ಮೆಂಟ್ ಆಗಿದೆ. ಆ ಅಜ್ಜಿ, ನಮಗೂ ಅಜ್ಜಿಯವರು, ನಮ್ಮ ತಾಯಿಗೆ ದೊಡ್ಡಮ್ಮ, ಈ ಥರ ಒಂದು ಗಂಡು ನೋಡೋಕೆ ಬರುತ್ತೆ ಅನ್ನೋ ಸುದ್ದಿ ಬರುತ್ತೆ. ನರಸಿಂಹರಾಜು ಅಷ್ಟೊತ್ತಿಗಾಗಲೇ ಹೆಸರುವಾಸಿ, ನಾಟಕದಲ್ಲೆಲ್ಲ ತುಂಬ ಒಳ್ಳೆಯ ಹೆಸರು ಮಾಡಿದರು, ಸಿನಿಮಾ ಇನ್ನೂ ಆಗಿರಲಿಲ್ಲ. ಸೊ ಅವ್ರಿಗವಾಗ 28 ವರ್ಷ, ನಮ್ಮಮ್ಮಗೆ 13 ತುಂಬಿ 14 ಏನೋ. ಸೊ ಅವರಿಬ್ಬರಿಗೆ 14 ವರ್ಷದ ಅಂತರ ಇತ್ತು. ಚಿಕ್ಕ ಹುಡುಗಿ ಪಾಪ ಮುಗ್ದೆ ನಮ್ಮಮ್ಮ. ಗಂಡು ನೋಡೋಕೆ ಬರುತ್ತೆ ಅನ್ನೋದು ಮಾತುಕತೆ ಎಲ್ಲ ಮನೇಲಾಗುತ್ತಂತೆ. ಆಗ ನಮ್ಮ ತಾಯಿಯ ಸೋದರ ಮಾವದಿರು ಅವರೇನು ಅಂತಂದರೆ, ತಬ್ಲಿ ಹುಡುಗಿ ಪಾಪ, ಮೊದಲೇ ಕಷ್ಟದಲ್ಲಿ ಇರೋವಂಥ ಹುಡುಗಿ, ಅದನ್ನು ತಗೊಂಡೋಗಿ ಯಾರೋ ಬಣ್ಣ ಹಚ್ಕೊಂಡು ಕುಣಿಯೋವನಿಗೆ ನೋಡೋದಕ್ಕೆ ಬೇರೆ ಹಂಗಿದಾನಂತವನು, ಕೋರೆ ಹಲ್ಲೆಲ್ಲ ಹಿಂಗೆ ಬಾಚ್ಕೊಂಡು ಮುಂದ್ಗಡೆ, ಅಂಥ ನಮ್ಮ ಮುದ್ದಾಗಿ ಗಿಣಿ ಥರ ಬೆಳೆಸಿರೋ ಹುಡುಗಿನ ತಗೊಂಡೋಗಿ ಅವನ ಕೈಲಿ ಕೊಡ್ತೀರಾ, ನಾಳೆ ದಿನ ನೋಡ್ಕೊಳ್ದಿದ್ರೆ ಏನು ಮಾಡೋದು, ಈ ಥರದೆಲ್ಲ ತುಂಬ ಚರ್ಚೆಗಳು ಮನೆಯಲ್ಲಿ ಆಗುತ್ತಂತೆ. ಆಗ ನಮ್ಮ ದೊಡ್ಡಮ್ಮ, ಅದೇ ಹೇಳಿದ್ನಲ್ಲ ದೊಡ್ಡಜ್ಜಿ ಜಯಲಕ್ಷ್ಮಮ್ಮ ಅಂತ ಹೇಳಿದ್ನಲ್ಲ, ಅವರು ನಮ್ಮ ಮನೆಯಲ್ಲೆಲ್ಲ ಅಲ್ಲಿ ಹೇಳಿದ್ರಂತೆ, ನೋಡ್ರಪ್ಪ ನೀವು ಯಾರು ಏನು ಹೇಳ್ತಿರೋ ಗೊತ್ತಿಲ್ಲ, ಆ ಹುಡುಗ ಬಂದು ನೋಡ್ಕೊಂಡು ಹೋಗಲಿ, ಅವನನ್ನು ನಮ್ಮ ಹುಡುಗಿ ಮದುವೆ ಮಾಡಿಕೊಂಡ್ರೆ ನಮ್ಮೆಲ್ಲರಿಗಿಂತ ಚೆನ್ನಾಗಿರ್ತಾಳೆ ಅವಳು, ನನಗೆ ಆ ನಂಬಿಕೆ ಇದೆ. ಫಸ್ಟು ಅವ್ರು ಬಂದು ನೋಡ್ಕೊಂಡು ಹೋಗಲಿ, ಆಮೇಲೆ ಮುಂದಿಂದು ಮಾತಾಡೋಣ ಅಂತ. ಟಿ ನರಸೀಪುರದಲ್ಲಿ ಕ್ಯಾಂಪ್ ಇತ್ತಂತೆ ನಮ್ಮ ತಂದೆದು. ಆವಾಗ ವಾಟಾಡು ಟಿ ನರಸೀಪುರ ನಡಗಿದಾರಿ ಅಷ್ಟೇ ಅಲ್ವಾ, ನಾನು ಹೆಣ್ಣು ನೋಡೋದು ಒಂದು ಕಾರ್ಯಕ್ರಮ ಇಟ್ಕೊಂಡು ಇವರು ನಮ್ಮಪ್ಪ ಬರ್ತಾರಂತ. ಅಲ್ಲಿಗೆ ಬಂದಾಗ ಕಾಯ್ತಾ ಇದ್ದು ಕೂತ್ಕೊಂಡಿದ್ರು. ಇದು ಈ ಸಂದರ್ಭ ಒಂದು ಸ್ವಲ್ಪ ತಮಾಷೆಯಾಗಿದೆ. ನಿಮಗೆ ಸ್ಕೂಲ್ ಮಾಸ್ಟರ್ಲ್ಲಿ ಒಂದು ಹಾಡಿದೆ ನೋಡಿ, ಬಾಮೆಯ ನೋಡಲ್ಲ, ಅವಾಗಿಂದ ಸಿನಿಮಾ ಆಗಿಲ್ವಲ್ಲ, ಇವ್ರದ್ದು ಮದುವೆ ತಾನೇ ಮೊದಲು. ಅದರಲ್ಲಿ ಈ ತಡಕೆಗಳೆಲ್ಲ ಕಟ್ಟಿರ್ತಾರೆ ಗೊತ್ತಾ ಸರ್, ಮನೆಗಳಲ್ಲಿ ಹೆಣೆದ್ಬಿಟ್ಟು ಹಿಂಗೆ ಅಡ್ಡಕ್ಕೆ ಒಂಥರ ಪರದೆ ಥರ ಇಟ್ಟಿರ್ತಾರಲ್ಲ, ಇವರು ಕಾಯ್ತಾ ಕೂತಿದ್ದಾರಂತೆ, ಹೆಣ್ಣು ಈಗ ಬರುತ್ತೆ ಆಗ ಬರುತ್ತೆ ನೋಡೋಣ ನೋಡೋಣ ಅಂತ ಕಾಯ್ತಾ ಇದ್ದಾರಂತೆ ಇವರು. ನಮ್ಮ ತಾಯಿ ಏನು ಮಾಡಿದ್ದಾರೆ, ಈ ತಡಕೆ ಹಿಂಗಿರುತ್ತಲ್ಲ ಹಿಂಗೆ ಬಗ್ ನೋಡಿ ಹಿಂಗೆ ಇಣಕ್ ನೋಡಿದ್ದಾರೆ, ಅದೇ ಥರ ಅವ್ರು ಸಿನಿಮಾದಲ್ಲಿ ಮಾಡಿದ್ದಾರೆ. ನೀವು ಜಸ್ಟ್ ಒಂದ್ಸರಿ ರಿಕಲೆಕ್ಟ್ ಮಾಡ್ಕೊಳ್ಳಿ ಅದನ್ನು. ಆಮೇಲೆ ನಮ್ಮ ತಂದೆ ಹೇಳಿದ್ದು, ಇವರು ನಾಚಿಕೆ ನಾಚಿಕೆ, ನಮ್ಮ ತಾಯಿಗೊಂಥರ ಭಯ, ಚಿಕ್ಕ ಹುಡುಗಿ ಬೇರೆ, ಅವ್ರೇನು ಮಾಡಿ ಇಣಕ್ ನೋಡಿದ್ದಾರೆ, ಇವರು ಅಷ್ಟೇ ಹಾಗೆ ಇಣಕೆಲ್ಲ ನೋಡಿ ಹುಡುಗಿ ಎಲ್ಲ ಒಪ್ಪಿಗೆ ಆಗಿದೆ ಎಲ್ಲ ಆಗಿದೆ, ಹುಡುಗಿನ ಒಪ್ಕೊಂಡಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಕೊನೆಗೆ ಅದೇ ಈ ಥರ ಬೇಡ ಬೇಡ ಅಂತೆಲ್ಲ ಮಾತುಕತೆ ಆಗಿ ಕೊನೆಗೆ ಇವನಿಗೆ ಕೊಟ್ಟು ಮದುವೆ ಮಾಡೋದು ಅಂಥೇಳಿ ಮದುವೆನೂ ಆಗುತ್ತೆ. ಇದು ಯಾವ ಇಸ್ವಿ ಸರ್, ಈಗ 47 ಅನಿಸುತ್ತೆ.
ಯಾಕಂದರೆ 51 ನಮ್ಮ ದೊಡ್ಡಕ್ಕ ಹುಟ್ಟಿದ್ದು, 90 ಒಂದು 3 ವರ್ಷ 4 ವರ್ಷಕ್ಕೆ ಮುಂಚೆ ಮದುವೆ ಆಗುತ್ತೆ. ಮದುವೆ ಆದಮೇಲೆ 16 ವರ್ಷಕ್ಕೆ ನಮ್ಮ ಅಕ್ಕ ಹುಟ್ಟುತ್ತಾರೆ ದೊಡ್ಡಕ್ಕ ನಮ್ಮ ತಾಯಿಗೆ. ಸೊ 1947-48 ಅನ್ಸುತ್ತೆ ಅವ್ರ ಮದುವೆ ಆಗಿದ್ದು. ಆ ಸಂದರ್ಭ ಹೆಂಗಿತ್ತು ಅಂದರೆ, ನಂತರ ಅವರು ಅವತ್ತವ್ರ ಇಣುಕು ನೋಡಿದ್ದು, ಆ ತಡಕೆ ಹಿಂಗೆ ಬಗ್ಗೆ ನೋಡಿದ್ದನ್ನ ಅದೇ ಥರ ನಮ್ಮ ತಂದೆ ಆ ದೃಶ್ಯದಲ್ಲಿ ಅಭಿನಯಿಸ್ತಾರೆ. ಬಾಮೆಯ ನೋಡಲ್ಲ ತಾ ಬಂದ ಆ ಕಣ್ಣೆಲ್ಲ ಪಿಳುಪಿಳುಬಿಳ ಅಂತ ಅನ್ಕೊಂಡು ನಿಮಗೆ ನೆನಪಿದೆಯಲ್ಲ ಸರ್ ಅದು. ಅದು ಅದನ್ನ ಏನಂದ್ರೆ ಅದಕ್ಕೆ ಅದನ್ನ ರಿಲೇಟ್ ಅವತ್ತು ಅದು ನಡೆದಿತ್ತು ನನ್ನ ಜೀವನದಲ್ಲಿ, ಆ ಸಂದರ್ಭನ ನಾನು ನೆನ್ಪಿಟ್ಕೊಂಡಿದ್ದೀನಿ, ಇವತ್ತು ನಾನು ಅದನ್ನು ಅದೇ ಥರ ಅಭಿನಯಿಸ್ತಾ ಇದ್ದೀನಿ ಈ ಚಿತ್ರದಲ್ಲಿ ಈ ಸನ್ನಿವೇಶದಲ್ಲಿ ಅಂತ ಅವ್ರು ಮಾಡಿದ್ದು. ಸೊ 1947 ಅವ್ರದ್ದು ಮದುವೆ ಆಗುತ್ತೆ. 47-48 ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ. 51 ಅಕ್ಕ ಹುಟ್ಟುತ್ತಾರೆ. ಅಕ್ಕ ಹುಟ್ಟಿದ್ದು ಅಷ್ಟೇ, ಅವರ ಹೆಸರು ಧರ್ಮಾವತಿ ಅಂತ. ದುರ್ದೈವಶಾತ್ ಅವ್ರನ್ನ ಈಗ ಜಸ್ಟ್ 3 ಮಂತ್ಸ್ ಮುಂಚೆ ನಾವು ಕಳ್ಕೊಂಬಿಟ್ವಿ, June 4 ಅವ್ರು ನಮ್ಗೆ 2ನೇ ತಾಯಿ ಇದ್ದಾಗೆ. ನಮ್ಮನ್ನೆಲ್ಲ ಸಾಕಿದವ್ರು ಅವರೇನೆ. ನನ್ನ ತಾಯಿ ನಮ್ಮ ತಂದೆ ಜೊತೆಗೆ ಬ್ಯುಸಿಯಾಗಿದ್ದ ಕಾಲದಲ್ಲಿ ನಾವು 8 ಜನ ಅವರೇ ನೋಡ್ಕೊಳ್ತಾ ಇದ್ವಿ, ಮದ್ರಾಸ್ನಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಕಡೆ. ಅವರು ಹುಟ್ಟಿದಾಗ ಅವ್ರ ನಾಮಕರಣ ಧರ್ಮಸ್ಥಳದಲ್ಲಿ ದೊಡ್ಡ ಬುದ್ಧಿಯವರು ಇದ್ದಾಗ ಮಾಡ್ತಾರೆ. ಅದಕ್ಕೆ ಧರ್ಮಸ್ಥಳದಲ್ಲಿ ನಾಮ ಅವಾಗ ಕ್ಯಾಂಪ್ ಧರ್ಮಸ್ಥಳದಲ್ಲಿ ಇತ್ತಂತೆ 1951. ಅದಕ್ಕೆ ಅವರು ಈಗಿನ ಹೆಗ್ಡೆಯವರು ಇದ್ದಾರಲ್ಲ ಅವ್ರ ತಂದೆನೂ ತಾತ ಅನಿಸುತ್ತೆ, ಅವರು ದೊಡ್ಡ ಬುದ್ಧಿ ಅಂತಾರೆ ನಮ್ಮ ತಂದೆ ಹೇಳ್ತಾ ಇದ್ದಿದ್ದು. ಅವರು ನಾಮಕರಣ ಮಾಡಿ ಧರ್ಮಸ್ಥಳದಲ್ಲಿ ಹೆಸರಿಟ್ಟಿದ್ದರಿಂದ ಧರ್ಮಾವತಿ ಅಂತ ಅವರಿಗೆ ಹೆಸರು ನಾಮಕರಣ ಆಗುತ್ತೆ. ಅದು 1951. ಅವರು ಮತ್ತು ನಮ್ಮ ಶ್ರೀಕಾಂತ ಬಹಳ ಇನ್ಸೆಪರೇಬಲ್ಲು. ಅವರಿಬ್ಬರು ಬಾಂಧವ್ಯ ಹೆಂಗಿತ್ತು ಅಂದರೆ, ಅಲ್ಲೇ ಸ್ಕೂಲ್ ಕಟ್ ಮಾಡೋದು, ಸಿನಿಮಾಗಳು ನೋಡೋದು. ಆಮೇಲೆ ನಮ್ಮ ಅಕ್ಕ ಭಾಳ ಮುದ್ದಂತೆ, ಏನಾದರೂ ಕೆಲಸ ಆಗಬೇಕು ಅಂದರೆ ನಮ್ಮ ತಂದೆ ಕಿವಿ ಹತ್ರ ಬಂದಿಂಗ ಅನ್ನೋದಂತ. ಏನು ಮಗಳೇ ಏನು ಬೇಕು ನಿನಗೆ, ಸಿನಿಮಾಗೆ ಹೋಗಬೇಕಾ? ಸೊ ಅವ್ರಿಗೊಂದು ಕಾರ್ ಮಾಡಿ ಇಬ್ಬರನ್ನೂ ಸಿನಿಮಾ ನೋಡೋಕೆ ಕಳಿಸಿ. ಅವಾಗೆಲ್ಲ ಕನ್ನಡ ಸಿನಿಮಾಗಳು ಕಮ್ಮಿ, ತಮಿಳೆ ಜಾಸ್ತಿ ಅಲ್ಲ ಸರಳ ಎಲ್ಲ. ಸೊ ಅವ್ರು ಓದ್ತಾ ಇದ್ದಿದ್ದು, ಅವಾಗೆಲ್ಲ ಓದಿರೋದೆಲ್ಲ ತಮಿಳೇನೆ. ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಅವರೆಲ್ಲ ಕನ್ನಡ ಕಲ್ತಿದ್ದು, ನಾನೆಲ್ಲ ಕಂಪ್ಲೀಟ್ ಕನ್ನಡ. ಸರಿ, ಅವರೆಲ್ಲ ಒಂದು ಅರ್ಧ ಕನ್ನಡ ಅರ್ಧ ತಮಿಳು, ಇಲ್ಲಿ ಬಂದಮೇಲೆ ಮತ್ತೆ ಕನ್ನಡ ಓದಿದ್ದು. ಸೊ ಹಾಗಾಗಿ ದೊಡ್ಡ ಮಗಳು ಮಗ ಅಂದರೆ ಭಾಳ ಪ್ರಿಯ, ಅವರಿಬ್ಬರು ಬಯಸ್ಕೊಂಡೇ ಇಲ್ಲ ಅನಿಸುತ್ತೆ. ದೊಡ್ಡ ಮಕ್ಕ ಅಂತೂ ನಾನು ನಮ್ಮ ಅಕ್ಕ ಬಹುಶಃ ಇಬ್ಬರು ಬಯಸ್ಕೊಂಡಿಲ್ಲ, ಇನ್ನೆಲ್ಲರೂ ಏಟು ತಿಂದಿದ್ದಾರೆ ಚೆನ್ನಾಗಿ. ಸೊ ಆ ಧರ್ಮಾವತಿ ಅನ್ನೋದು ನಮ್ಮ ತಂದೆಯ ಜೀವನದಲ್ಲಿ ಒಂದು ಇದು ಒಂದು ದೊಡ್ಡ ಅವ್ರ ಮದುವೆದು ಒಂದು ದೊಡ್ಡ ಪ್ರಸಂಗ. ಯಾಕೆಂದ್ರೆ ಇಡೀ ಕನ್ನಡ ದಕ್ಷಿಣ ಭಾರತ ಕನ್ನಡ ಚಿತ್ರರಂಗ ಅವ್ರ ಮದುವೆನಲ್ಲಿ ಸೇರ್ಕೊಂಡಿದ್ದು. ಹೌದು ಸರ್, ದಾಖಲೆ ಮದುವೆ ಅಂತ ಕೇಳಿದ್ದೀನಿ ನಾನು. ರಿಸೆಪ್ಷನ್ಗೂ ಬಂದಿದ್ದು, ಆಮೇಲೆ ಇನ್ಕ್ಲೂಡಿಂಗ್ ನಮ್ಮ ಅಂದಿನ CMಗಳು, ಆಮೇಲೆ ಗವರ್ನರ್ ಎಲ್ಲರೂ ಮದುವೆಗೆ ಬಂದಿದ್ದಾರೆ. ಆಮೇಲೆ ನಂತರದ ಮದುವೆಗಳಲ್ಲಿ ದೇವರಾಜರಸ್ ಅವರು, ಆಮೇಲೆ ನಮ್ಮ ಗರುಡಾಚಾರ್ಯರು ಕಮಿಷನರ್ ಆಫ್ ಬೆಂಗಳೂರು ಅವರೆಲ್ಲ ನಮ್ಮ ತಂದೆಗೆ ಭಾಳ ಒಳ್ಳೆಯ ಸಂಪರ್ಕದಲ್ಲಿದ್ದರು. ಮದುವೆ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಭಾವ ದಿವಾಕರ್ ಅಂತ ಅವ್ರ ಹೆಸರು, ಇವಾಗ ಅವರೂ ಇಲ್ಲ ನಮ್ಮ ಅಕ್ಕನೂ ಇಲ್ಲ, ನ್ಯೂ ಇಂಡಿಯಾನಲ್ಲಿ ಕೆಲಸ ಮಾಡ್ತಿದ್ರು. ಯಾವುದೋ ಒಂದು ಸಂದರ್ಭದಲ್ಲಿ ಮದುವೆ, ನನ್ನ ಕಸಿನ್ ಸಿಸ್ಟರ್ ಮದುವೆನಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ನೋಡಿದ್ದಾರೆ. ಸರಿ ಸರಿ, ನೋಡಿದ್ದಾರೆ. ನಮ್ಮ ಭಾವ ಏನೋ ಚೇಷ್ಟೆ ಮಾಡಿದಾಗ ಆ ಚೇಷ್ಟೆ ನಮ್ಮ ಅಕ್ಕನಿಗೆ ಇಷ್ಟ ಆಗೋಗಿದೆ, ಅವ್ರು ಇಷ್ಟ ಆಗೋಗಿದ್ದಾರೆ. ಓಕೆ. ಸೊ ನಾನು ಮದುವೆ ಆದರೆ ಅವರನ್ನೇ ಆಗೋದು ಅಂತ. ನಮ್ಮ ತಂದೆ ಏನು ಅಂದರೆ, ಅವ್ರು ಯಾರು ಏನು ಅಂತ ನಮಗೆ ಗೊತ್ತು, ಗುರಿ ಗೊತ್ತಿಲ್ಲ. ನನ್ನ ಮಗಳಿಗೆ ನಾನು ಇನ್ನೂ ಬೇರೆ ಥರ ವರನೇ ಹುಡುಕ್ತೀನಿ, ನಾನು ಅವ್ರಿಗೆ ಫಾರಿನ್ ಕಳಿಸ್ಬೇಕು ಅಂತ ಆಸೆ ಇತ್ತಂತೆ. ಸರಿ ಸರಿ. ಸೊ ಅಮೇರಿಕಕ್ಕೆ ತುಂಬ ಚಂದ ನಮ್ಮ ಅಕ್ಕ ನೋಡೋಕ್ಕೆ. ಓಕೆ. ಒಂಥರ ಹಾಲ್ ಬಣ್ಣ ಬ್ಯೂಟಿಫುಲ್, ತುಂಬ ಬ್ಯೂಟಿಫುಲ್ ನೋಡೋಕ್ಕೆ. ನನ್ನ ಮಗಳಿಗೆ ನಾನು ಬೇರೆ ಗಂಡನ ತರ್ತೀನಿ, ಇವಳೇನು ಹುಡುಗಾಟಕದಲ್ಲಿ ಯಾರನ್ನೋ ಮದುವೆ ಆಗ್ತೀನಿ ಅಂತೆ ಅಂತ, ಅದು ಆ ಥರದ್ದೆಲ್ಲ ಮಾತುಕತೆ ಆಯಿತು. ಇವರು ನಮ್ಮ ಅಕ್ಕ ಪದ್ಮನಾಭಮ್ಮ ಅವ್ರ ಮನೆಯಲ್ಲಿ ಬಾವಿಗೆ ಹಾರಕ್ಕೊಂಡೋಗಿದ್ರಂತೆ, ಹೊಸ ಕರ್ಕೊಂಡೋಗಿದ್ದಾರೆ. ಅಂದರೆ ನಮ್ಮ ತಂದೆ ನಮ್ಮ ಅಕ್ಕನ ಜೊತೇಲಿ ಕರ್ಕೊಂಡೋಗಿ ಪದ್ಮನಾಭಮ್ಮ ಅಂತ ಅಂದರೆ ನಮ್ಮ ಮನೇಲೆಲ್ಲ ಒಂದು ಸ್ವಲ್ಪ ಅಂಕಲ್ದು ಎಲ್ಲರೂ ಕೇಳ್ತಾ ಇದ್ರಂತೆ, ತುಂಬ ಒಳ್ಳೆ ಫ್ರೆಂಡ್ಸು.
ಇವರು ಒಂದು ಸ್ವಲ್ಪ ಮಾತಾಡ್ಸೋಕ್ಕೆ ಅಂತ ಕರ್ಕೊಂಡೋದಾಗ ಇವರೇನು ಮಾಡಿದ್ದಾರೆ, ಒಪ್ಕೊಳ್ತೀರಾ ನಾನು ಬಾವಿಗೆ ಆರ್ಬಿಡ್ತೀನಿ ಅಂತ. ಅವೆಲ್ಲ ಸ್ವಲ್ಪ ನಾಟಕಗಳು ಸಿನಿಮಯವಾಗಿ ಆಗಿದೆ. ಆಮೇಲೆ ಚೆನ್ನಾಗೇ ಆಯಿತು ಮದುವೆ. ಅವ್ರನ್ನು ಅವ್ರು ಚೆನ್ನಾಗೇ ಇದ್ದರು, ತುಂಬ ಚೆನ್ನಾಗಿದ್ರು ಗಂಡ ಹೆಂಡತಿ. ನಮ್ಮ ಅಪ್ಪನಿಗೆ ಪ್ರಿಯವಾದ ಅಳಿಯ ಕೂಡ ಆದರು. ಅಂದರೆ ಆಲ್ಮೋಸ್ಟ್ ನನ್ನ ಅಣ್ಣನ ಸ್ಥಾನದಲ್ಲಿ ಅಳಿಯನ್ನು ನೋಡಿದ್ರು ಅಷ್ಟೊತ್ತಿಗೆ ನಮ್ಮ ಅಣ್ಣ ಹೋಗ್ಬಿಟ್ಟಿದ್ರಲ್ಲ. ಆ ಮದುವೆ ಹೆಂಗಿತ್ತು ಅಂದರೆ ಸರ್, ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಸರ್ ಮದುವೆನಲ್ಲಿ. ನಮಗೆ ರಿಸೆಪ್ಷನ್, ನಮ್ಮ ತಾಯಿಗೆ ಮುಹೂರ್ತದಿಂದ ರಿಸೆಪ್ಷನ್ಗೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ. ಅದೇ ಸ್ಯಾರಿನಲ್ಲೇ ಇದ್ದಾರೆ ಅವರು. ನಾವು ಫೋಟೋ ನೋಡಿದಾಗ, ಈಗ ನೋಡಿದಾಗ ನಾನು ನಮ್ಮ ತಾಯಿನ ಕೇಳೋದು, ಇದೇನಮ್ಮ ನೀನು, ನೀವು ನಾವು ನೀವು ಅಂತ ಮಾತಾಡೋದು, ಏನಮ್ಮ ನೀವು ಬೆಳಗ್ಗೆ ಹುಟ್ಟಿದ ಸೀರೆನ ಹಂಗೆ ಕಂಟಿನ್ಯೂ ಆಗಿಬಿಟ್ಟಿದ್ದೀರಾ ಅಂದರೆ, ಅಷ್ಟು ಜನ ಸೀರೆನ ಬದಲಾಯಿಸ್ಕೊಳ್ಳೋದಕ್ಕೆ ಅವ್ರಿಗೆ ಸಮಯ ಇಲ್ಲ. ಅಷ್ಟು ಜನ ಸರ್ ಕನ್ನಡ ಇಂಡಸ್ಟ್ರಿನಲ್ಲಿ ಇದ್ದಂಥ ಎಲ್ಲ ಮೇರು ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು, ಎಂಥ ಸಣ್ಣ ಕಲಾವಿದರಿಂದ ಹಿಡಿದು ತುಂಬ ದೊಡ್ಡ ಎಲ್ಲರೂ, ಪ್ರತಿಯೊಬ್ಬರು ಅಡುಗೆ ಅವ್ರಿಗೆ ಸಾಕು ಬೇಕಾಗೋಯ್ತಂತೆ. ಒಂದು ಸ್ವೀಟ್ ಫಸ್ಟ್ ಚಿರೋಟಿಯಿಂದ ಶುರುವಾದರೆ ಚಿರೋಟಿ ಕಲಿ, ಪೇಣಿ ಕಲಿ, ಆಮೇಲೆ ಮೈಸೂರು ಪಾಕ್ ಫಾಸ್ಟಾಗಿ ಮಾಡುವಂಥದ್ದು ಸ್ವೀಟ್ ಶುರು ಮಾಡಿದ್ದಾರೆ. ಬಾದುಷಾ, ಮೈಸೂರು ಪಾಕು, ಲಾಡು ಎಷ್ಟು ಮಾಡಿದ್ರೂ ಸಾಕಾಗ್ತಿಲ್ಲ ಅಂತ ಸರ್. ಮಾಡಿ 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 ಬರೀ ತುಪ್ಪದಲ್ಲಿ ಅಡುಗೆ ಮಾಡಿಸಿರೋದು. ಆವಾಗಿನ ಕಾಲಕ್ಕೆ ನಮ್ಮ ಅಕ್ಕನ ಮದುವೆನಲ್ಲಿ 3,000 ಜನ ಏನೋ ಸೇರಿದ್ದಾರೆ. 1971 ಫೆಬ್ರವರಿ ಅಲ್ಲ, May 17th. ನನ್ನ ಅಣ್ಣ ತೀರ್ಕೊಂಡಿದ್ದು February 71, February 28 ಕರೆಕ್ಟಾಗಿ ಒಂದು ವರ್ಷಕ್ಕೆ 29ಕ್ಕೆ ನಮ್ಮ ಅಕ್ಕನ ಮಗಳು ಹುಟ್ಟುತ್ತಾಳೆ. ಓಕೆ. ಸೊ ಎಲ್ಲರೂ ನಮ್ಮ ಶ್ರೀಕಾಂತ ವಾಪಸ್ ಬಂದ ಅನ್ನೋದು. ಸೊ ಆ ಮದುವೆ ಆಮೇಲೆ ಸರ್ ಹೆಂಗಿತ್ತು ಅಂದರೆ, ನನಗೊಂಚೂರು ಮಸ್ಕ್ ಮಸ್ಕಾಗಿ ನೆನಪಿದೆ ಮದುವೆ. ಇವಾಗ ನಮ್ಮಲ್ಲಿ ಏನು ಮಾಡ್ತೀವಿ, ಮುಹೂರ್ತ ಅಟೆಂಡ್ ಮಾಡಿದ್ರೆ ರಿಸೆಪ್ಷನ್ಗೆ ಬರಲ್ಲ. ಸೆಲೆಬ್ರಿಟೀಸ್ ಅಂದರೆ ಹಂಗೆ ಅಲ್ವಾ ಸರ್, ಹಿಂದಿನ ದಿನ ಬಂದರೆ ಮಾರನೇ ದಿನ ಬರೋದಿಲ್ಲ. ನಾ ಹಂಗಲ್ಲ, ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯವರು, ಆಮೇಲೆ ಪಂತ್ಲು ಅವ್ರ ಫ್ಯಾಮಿಲಿಯವರು, ಎಲ್ಲ ಫ್ಯಾಮಿಲಿಯವರು ವರ್ಪೂಜೆಯಿಂದ ಹಿಡಿದು ರಿಸೆಪ್ಷನ್ವರೆಗೂ ಎಲ್ಲ ಕಾರ್ಯಕ್ರಮಕ್ಕೂ ಬಂದಿದ್ದಾರೆ ಸರ್. ಎಲ್ಲರೂ ಎಲ್ಲ ಕಾರ್ಯಕ್ರಮಕ್ಕೂ ಬಂದು ಹೋಗಿದ್ದಾರೆ. ಬಂದು ಒಂದು ಸ್ವಲ್ಪ ತಿದ್ದು ಹೋಗೋದಲ್ಲ, ಪ್ರತಿಯೊಬ್ಬರು ಬಂದು ಉಪಚಾರವನ್ನೆಲ್ಲ ಸ್ವೀಕರಿಸ್ಕೊಂಡು ತಾಂಬೂಲ ತೊಗೊಂಡು ಹೋದವರು. ಗುರು ನರಸಿಂಹ ಕಲ್ಯಾಣ ಮಂಟಪ, ಬುಲ್ ಟೆಂಪಲ್ ರೋಡ್. ಅವರು ಇವತ್ತಿಗೂ ಆ ಮದುವೆನ ಆ ದೊಡ್ಡವರಿರೋವರೆಗೂ ನೆನಪಿಟ್ಕೊಂಡು, ಸಿನಿಮಾದವ್ರ ಮದುವೆ ಆದರೆ ಗುರು ನರಸಿಂಹದಲ್ಲೇ ಆಗಬೇಕು ಅಂತ, ಆ ಕಾಲಕ್ಕೆ ದೊಡ್ಡ ಚೌಲ್ಟ್ರಿ ಅದು. ಸೊ ಹಾಗೆ ನಮ್ಮ ಅಕ್ಕನ ಮದುವೆನಲ್ಲಿ ತಮಿಳ್ ಇಂಡಸ್ಟ್ರಿಯವರು, ತೆಲುಗುನವರು, ಕನ್ನಡದವರು ಪ್ರತಿಯೊಬ್ಬರು ಬಂದು ಹರಸ್ಬಿಟ್ಟು ಹೋದಂಥ ಮದುವೆ ಅದು. ಇವರು ನಮ್ಮ ದೊಡ್ಡಕ್ಕ. ಅದಾದ ನಂತರ ನಮ್ಮಣ್ಣ ಶ್ರೀಕಾಂತ, ಆಮೇಲೆ ಶ್ರೀವಳ್ಳಿ, ಚಂದ್ರಾವತಿ, ಲಕ್ಷ್ಮೀಕಾಂತ್ ರಾಜು, ನರಹರಿ ರಾಜು, ನಾನು ಸುಧಾವತಿ, ನನ್ನ ತಂಗಿ ಗಾಯತ್ರಿ ದೇವಿ. ಒಂದು ಮಗು ಮಾತ್ರ ಮದ್ರಾಸಲ್ಲೇ ಇದ್ದಾಗ ಅದಕ್ಕೇನು ಹುಷಾರು ತಪ್ಪಿ ರವಿಕಾಂತ ಅಂತ. ಸೊ ಆ ಮಗು ಅಲ್ಲೇ ಹೋಯಿತು ಅಂತ ಅಮ್ಮ ಹೇಳ್ತಾರೆ. ಸೊ ನಾವಿಷ್ಟು ಜನ. ನಮ್ಮ ತಾಯಿಗೆ ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ ಸೇರಿ ಲೆಕ್ಕ ಹಾಕಿದ್ರೆ ಒಂದು 16 ಜನದವರೆಗೂ ಇದಾರೆಲ್ಲ. ಓಕೆ. 16 ಮೆಂಬರ್ಸು, ಮೊಮ್ಮಕ್ಕಳಿಗೂ ಮಕ್ಕಳಾಗಿದಾರಲ್ಲ ಈಗ. ಸರಿ ಸರಿ. ಸೊ ನಮ್ಮದು ದೊಡ್ಡ, ನಾವೇ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ರೆ ಒಂದು 50 ಜನ ಸೇರ್ತೀವಿ. ಸೊ ಒಂಥರ ಎಲ್ಲಿಗೆ ಹೋದ್ರೂ ನರಸಿಂಹರಾಜ್ ಅವ್ರ ಫ್ಯಾಮಿಲಿಯವ್ರು ಬಂದ್ರಪ್ಪ, ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ಗಳಿಗೆಲ್ಲ ಹೋದರೆ ನಾವು ಒಟ್ಟಿಗೆ ಹೋದಾಗ ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಫ್ಯಾಮಿಲಿ ಯೂನಿಟಿ ಬಗ್ಗೆ ಒಂದು ಕತೆ ಇದೆ. ಹೌದು, ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿ ಎಲ್ಲರೂ ಇರ್ತೀವಿ. ಈಗ ಎಲ್ಲರೂ ಆಲ್ಮೋಸ್ಟ್ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗಿದ್ದೀವಿ, ಅವ್ರವ್ರ ಮಕ್ಕಳ ಜೊತೆ ಎಲ್ಲ ಇದ್ದಾರೆ. ಬಟ್ ಸಂದರ್ಭ ಬಂತು, ಫಂಕ್ಷನ್ನು ಮನೆಯಲ್ಲಿ ಏನೋ ಒಂದು ಹಬ್ಬ ಹರಿದಿನ ಅಂದರೆ ಎಲ್ಲರೂ ಸೇರ್ತೀವಿ ಬರ್ತೀವಿ. ಅದರಲ್ಲಿ ಸಿನಿಮಾಗೆ ಬಂದಿರೋಳು ನಾನು, ನನ್ನ ನಂತರ ನಮ್ಮ ಅಣ್ಣನೂ ಮಾಡ್ತಿದ್ದ ಒಂದಷ್ಟು ದಿನ ನರಹರಿ, ಆಮೇಲೆ ಈಗ ಅವ್ರ ಮಗ ಸಮರ್ಥ್ ಅವನು ಆ್ಯಕ್ಟ್ ಮಾಡ್ತಿದ್ದಾನೆ, ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಆ್ಯಕ್ಟ್ ಮಾಡ್ತಿದ್ದಾರೆ, ದೊಡ್ಡಕ್ಕನ ಮಕ್ಕಳು. ಒಬ್ಬ ನಿರ್ದೇಶಕ, ಇನ್ನೊಬ್ಬ ನಟ, ಅರವಿಂದ್ ಮತ್ತು ಅವಿನಾಶ್ ದಿವಾಕರ್. ಹೀಗೆ ನಮ್ಮ ತಂದೆ ಬಿಟ್ಟು ಹೋದ ಆ ದಿನ ಒಂಚೂರು ಸ್ವಲ್ಪ ಮಟ್ಟಿಗೆ ಬೆಳೆಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದು ನನ್ನ ಫ್ಯಾಮಿಲಿ. ಸೊ ಇದರಲ್ಲಿ ಕೊನೆ ಪ್ರಶ್ನೆ ಏನಂದರೆ, ಜನ್ಮ ಶತಮಾನೋತ್ಸವ ಏನು ಆಗಬೇಕು ಅನ್ಸುತ್ತೆ ನಿಮಗೆ ಜನ್ಮ ಶತಮಾನೋತ್ಸವ? ಸರ್ ತುಂಬ ಏನೇನೋ ಆಗಬೇಕು ಅಂತ ಆಸೆ ಇದೆ, ಭಾಳ ವರ್ಷದಿಂದ ಆಸೆ ಇದೆ, ಯಾವುದು ನೆರವೇರ್ತಿಲ್ಲ ಅನ್ನೋ ಒಂದು ನಿರಾಶೆನೂ ಇದೆ.
ನನಗೆ ನನ್ನ ಇದು ನನ್ನ ವ್ಯೂವರ್ಸ್ ನೋಡ್ತಾರೆ ಅಂತ ಆಗಲಿ ಅಥವಾ ಇದನ್ನ ಯಾರೋ ನೋಡಿ ಇದರಿಂದ ರಿಯಾಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ನಾನು ಹೇಳ್ತಾ ಇಲ್ಲ. ಈ ನೋವು ಇದ್ದೇ ಇದೆ, ತುಂಬ ವರ್ಷಗಳಿಂದ ಈ ನೋವಿದೆ. 79ನಲ್ಲಿ ನಮ್ಮ ತಂದೆನ ನಾವು ಕಳ್ಕೊಂಡ ಮೇಲೆ ಜನ ಮರ್ತಿಲ್ಲ, ನರಸಿಂಹರಾಜನ ಖಂಡಿತ ಮರ್ತಿಲ್ಲ, ಇನ್ನು ಮುಂದಕ್ಕೂ ಮರೆಯೋದಿಲ್ಲ, ಯಾಕಂದರೆ ಅವ್ರು ಬಿಟ್ಟೋದ ಹಾದಿ ಆ ಥರ ಇದೆ. ಆದರೂ ಕೂಡ ಸರ್, ಎಲ್ಲೋ ಒಂದು ಕಡೆ ಇವಾಗ ಎಲ್ಲರೂ ಅವರನ್ನು ಅಷ್ಟು ಹೊಗಳ್ತಿದ್ದಾರೆ ಅಂದರೆ ಅವರಲ್ಲಿ ಏನೋ ಒಂದು ಅಂಶ ಇದ್ದಿರಬೇಕಲ್ವಾ. ಸುಮ್ಮ ಸುಮ್ಮನೆ ಯಾರೋ ಒಬ್ಬ ವ್ಯಕ್ತಿನ ನಮ್ಮನ್ನು ನಗಿಸಿದ್ರು, ನಮ್ಗೆ ಇಷ್ಟೊಂದು ಚೆನ್ನಾಗಿತ್ತು ಅವರು, ಅವ್ರು ಇಂಥವ್ರು ಅಂಥವ್ರು ಅಂತ ಹೊಗಳ್ಬೇಕು ಅಂದರೆ ಆ ವ್ಯಕ್ತಿಯಲ್ಲಿ ಏನೋ ಒಂದು ವಿಶೇಷತೆ ಇದ್ರೇ ಆ ಒಂದು ಮೆರಗು ಪಡೆಯೋಕ್ಕೆ ಸಾಧ್ಯ. ನಾನು ಹೇಳೋದು ಮುಂದಿನ ಪೀಳಿಗೆಯವ್ರಿಗೂ ನರಸಿಂಹರಾಜವ್ರು ಯಾರು ಅಂತ ಗೊತ್ತಾಗಬೇಕು ಅಂತಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಒಂದು ಕೆಲಸ ಆಗಬೇಕು. ಅದು ಯಾವುದು ಆಗ್ತಿಲ್ಲ ಅನ್ನೋದೇ ಒಂದು ಬೇಜಾರು. ಮ್ಯೂಸಿಯಂ ಥರ ದಾಖಲಾತಿಗಳು ಇರೋ ಥರ ಸರ್. ಆಮೇಲೆ ಕೆಲವು ಪ್ರಶ್ನೆನೂ ಮೂಡ್ಬೋದು, ನೀವ್ಯಾಕೆ ಸುಮ್ಮನೆ ಕೂತಿದ್ದೀರಿ, ನೀವ್ಯಾಕೇನು ಮಾಡ್ತಿಲ್ಲ ಅಂತ ನನ್ನನ್ನು ಕೇಳ್ಬೋದು. ಇದು ನನ್ನೊಬ್ಳಿಂದ ಆಗೋ ಕೆಲಸ ಅಲ್ಲ ಸರ್. ಇದರಲ್ಲಿ ಸಾವಿರಾರು ಜನದ ಸಪೋರ್ಟ್ ಸೇರಬೇಕು, ಸರ್ಕಾರ ಕೈ ಕೊಡಬೇಕು, ನಮ್ಮ ಫ್ರೆಟರ್ನಿಟಿ ಸೇರಬೇಕು, ಆಮೇಲೆ ಅದ್ರ ಜೊತೆಗೆ ಅಭಿಮಾನಿಗಳು ಎಲ್ಲ ಸೇರಿಕೊಂಡು ಅವಾಗೇನಾಗುತ್ತೆ, ನಮಗೊಂದು ಬಲ ಬರುತ್ತೆ ಸರ್ ಮಾಡಬೇಕು ಅಂತ, ಮುನ್ನುಗ್ಗಿ ಮಾಡಬೇಕು ಅಂತ. ಇವಾಗ ನಾನು ಒಂದು ವಾಯ್ಸ್, ನನ್ನ ಒಂದು ಕಂಠ ಸಾಕಾಗೋದಿಲ್ಲ, ಇನ್ನೂ ಆಸೆ ಇದೆ, ಭರವಸೆ ಇದೆ ಇದಾಗುತ್ತೆ ಅಂತ. ಇನ್ನು ನಾನು ಹೇಳೋದು ಈ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಮ್ಮ ರಂಗಮಂದಿರ ಏನು ನಿರ್ಮಾಣ ಆಗ್ತಾ ಇದೆ ತಿಪ್ಟೂರಲ್ಲಿ, ಅದು ಪೂರ್ಣಗೊಂಡು ಅದರದೊಂದು ಆರಂಭೋತ್ಸವ ಆಗಿಬಿಟ್ರೆ ಒಂದು ಒಳ್ಳೆಯ ಒಂದು ಕಲಾಭವನ ಕರ್ನಾಟಕಕ್ಕೆ ಉಡುಗೊರೆಯಾಗಿ ಕೊಟ್ಟಂಗೆ ಆಗತ್ತದು. ಸಾಕಷ್ಟು ಕಾರ್ಯಕ್ರಮಗಳನ್ನು ಅವ್ರ ಹೆಸರಲ್ಲಿ ಹಮ್ಕೋಬೋದು, ಕಾಂಪಿಟಿಷನ್ಸ್ ಮಾಡ್ಬೋದು, ಬೇರೆ ಬೇರೆ ವಿಷಯಕ್ಕೆ ನಾವು ಅದನ್ನು ಕ್ಲಾಸಸ್ ಮಾಡೋದಕ್ಕಾಗಿರ್ಬೋದು, ಡ್ರಾಮಾ ಸ್ಕೂಲ್ ನಡೆಸೋದಕ್ಕಾಗಿರ್ಬೋದು, ಯಾವುದಕ್ಕಾದರೂ ಅದಕ್ಕೆ ರೆಲೆವೆಂಟಾಗಿ ನಾವು ಯೂಸ್ ಮಾಡ್ಕೊಂಡು ಹೋಗ್ಬೋದು. ಅದನ್ನಾಗಬೇಕು ಸರ್. ಅದು ಯಾಕಂದರೆ ಅದು ಕನ್ಸ್ಟ್ರಕ್ಷನ್ ಶುರುವಾಗಿನೇ ಸರಾಸರಿ 10 ವರ್ಷ ಆಗುತ್ತೆ. 10 ವರ್ಷ ಹೌದು, 2012ರಲ್ಲಿ ಪ್ರಾರಂಭೋತ್ಸವ ಆಗಿದ್ದು ಅದರದ್ದು. ಇವಾಗ ಅದು ಕಂಪ್ಲೀಟಾಗಿ ನಾನು ಮೊನ್ನೆ ಈಗೊಂದು 10 ದಿವಸದಲ್ಲಿ ಹೋಗಿ ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿದೆ ಅದರ ರೂಪರೇಷೆ, ಬರ್ತಾ ಇರೋ ರೀತಿ ನೋಡಿದ್ರೆ ಈ ಒನ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ನಿರ್ಮಾಣ ಆಗ್ತಾ ಇದೆ, ಆದರೆ ಅದು ಉಪಯೋಗಕ್ಕೆ ಸಿಗೋದು ಯಾವಾಗ? ನನಗೆ ಅದಾಗಲೇ ಅದು 10 ವರ್ಷದಲ್ಲಾಗಲೇ ಹಳೇದಾಗೋಗ್ಬಿಟ್ಟಿದ್ಯಾ ಅಂತ ಅನಿಸುತ್ತೆ. 10 ಇಯರ್ಸ್ ಇಸ್ ವೆರಿ ಲಾಂಗ್ ಪೀರಿಯಡ್ ಸರ್, ಇಂಟು 365 ಡೇಸ್ ಮಾಡ್ಕೊಳ್ಳಿ. ಸೊ 10 ವರ್ಷ ಹೋಯ್ತಲ್ಲ ಅನ್ನೋದು, ಇಷ್ಟೊತ್ತಿಗಾಗಲೇ ಸಾಕಷ್ಟು ಕೆಲಸ ಅಲ್ಲಿ ನಡಿಬೋದಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ. ಈಗೊಂದು ಈ 100 ವರ್ಷದ ಬಹಳ ದೊಡ್ಡ ಇದೇನು ಅಂದರೆ ಯಾರ್ಯಾರ ಹೆಸರಲ್ಲೋ ಪ್ರಶಸ್ತಿ ಕೊಡ್ತಾರೆ, ನರಸಿಂಹರಾಜವ್ರ ಹೆಸರಲ್ಲೊಂದು ಪ್ರಶಸ್ತಿ ಹಾಸ್ಯ ಸರ್. ನನಗನ್ಸುತ್ತೆ ನಾವೆಲ್ಲ ಅಭಿಮಾನಿಗಳು ಇದಕ್ಕೆ ನಿಂತ್ಕೋಬೇಕು. ಹೌದು ಹೌದು, ನಾನು ಕೇಳೋದೇನು ಅಂದರೆ ಇದನ್ನ ನೋಡ್ತಿರೋ ವೀಕ್ಷಕರು ಧ್ವನಿ ಸೇರಿಸ್ಬೇಕು, ಯಾಕಂದರೆ ನೀವೆಲ್ಲರೂ ನರಸಿಂಹರಾಜನ ತುಂಬ ಪ್ರೀತಿ ಮಾಡ್ತೀರಿ. ನನಗೆ ಸ್ವಯಂ ನನಗೆ ಬಂದಿರೋ ಕಾಂಪ್ಲಿಮೆಂಟ್ಸ್ ಹೇಳ್ತೀನಿ ಸರ್. ನಾನು ಮೇಡಮ್ ನೀವು ನಮಗೆ ಇಷ್ಟನೇ, ಆದರೆ ನಿಮ್ಮ ಅಪ್ಪ ತುಂಬ ಇಷ್ಟ ಸರ್. ಅದು ಸತ್ಯ ಅಲ್ವ ಸರ್? ನರಸಿಂಹರಾಜ ಆದ್ಮೇಲೆ ತಾನೇ ನಾವು, ಅವರಿಲ್ಲ ಅಂದರೆ ನಾವೆಲ್ಲಿರ್ತಾ ಇದ್ವಿ? ಸೊ ಅವ್ರನ್ನ ಅದೇ ಸ್ಥಾನದಲ್ಲಿ ನಾವು ಉಳಿಸ್ಕೋಬೇಕು ಅಂದರೆ, ಜನ ಶಾಶ್ವತವಾಗಿ ಅವ್ರನ್ನ ನೆನ್ಪಿಟ್ಕೋಬೇಕು ಅಂತಂದರೆ ಈ ಥರದ್ದೇನಾದರೂ ಒಂದು ಪ್ರಶಸ್ತಿ ಅವ್ರ ಹೆಸರಲ್ಲಿ, ಪ್ರತಿ ವರ್ಷ ಒಂದು ಪ್ರಶಸ್ತಿ ಅವ್ರ ಬಗ್ಗೆ ಅವ್ರ ಹೆಸರಲ್ಲಿ ಕೊಡೋದಾಗಿರ್ಬೋದು, ಅಥವಾ ಉತ್ತಮವಾದ ಕಟ್ಟಡಗಳಿಗೆ ಅಲ್ಲಿ ಸರಾಸರಿ ಕೆಲಸಗಳನ್ನು ನಡೀತಾ ಇರಬೇಕು ಅಂಥ ಕಟ್ಟಡಗೆ ಅವಳಿಗೆ ಅವರ ಹೆಸರು ನಾಮಕರಣ ಮಾಡೋದಿರ್ಬೋದು, ಮತ್ತು ತುಂಬ ಜನಸಂಚಾರ ಇರುವಂಥ ರಸ್ತೆಗಳಿಗೆ ಅವ್ರ ಹೆಸರಿಟ್ಟರೆ, ಫಾರ್ ಎಕ್ಸಾಂಪಲ್ ಸರ್, ಈಗ ಯಾವುದೋ ಒಂದು ಹೆಸರಿಗೆ ಕಾಣಿಸ್ದೇ ಇರೋ ಜಾಗದಲ್ಲಿ ನೀವು ಹೆಸರಿಟ್ಟು ಏನು ಪ್ರಯೋಜನ ಇಲ್ಲ. ಇವಾಗ ಒಂದು ಬಸ್ ರೂಟಲ್ಲೇ ಅವ್ರ ಹೆಸರಿಟ್ಟಾಗ ಅವ್ರ ಬಸ್ನವ್ರು ಹೇಳ್ತಿರ್ತಾರೆ, ನರಸಿಂಹರಾಜ ಸ್ಟಾಪ್ ಬಂತು, ಇಂಥವ್ರು ಸ್ಟಾಪ್ ಬಂತು, ಅಂಥವ್ರು ಸ್ಟಾಪ್ ಬಂತು ಅಂದಾಗ ಯಾರು ಇವ್ರು ನರಸಿಂಹರಾಜ ಅಂತ ನೋಡಿ. ಆರ್ ನಾಗೇಂದ್ರ ಜನ್ಮ ಶತಮಾನೋತ್ಸವದಲ್ಲಿ ಗೂಡ್ಶೆಡ್ ರಸ್ತೆಗೆ ಆರ್ ನಾಗೇಂದ್ರ ಅವ್ರ ರಸ್ತೆ ಅಂತ ಹೆಸರು ಇಟ್ಟಿದ್ದಾರೆ. ಇದುವರೆಗೂ ಯಾರು ಅದನ್ನು ಬಳಸ್ತಾ ಇಲ್ಲ, ಅಲ್ಲೊಂದು ನಾಮಫಲಕ ಕೂಡ ಇಲ್ಲ ನೋಡಿ ಸರ್. ಜನ್ಮ ಶತಮಾನೋತ್ಸವದಲ್ಲಿ ಈ ಥರದ ಕೆಲಸ ಆಗ್ಬೇಕಂದ್ರೆ ಹೆಸರಿಟ್ಟರು ಮಾತ್ರ ಸಾಕಾಗಲ್ಲ, ಅದನ್ನ ಜಾರಿಗೆ ಯಾರಾದರೂ ತರಬೇಕು. ಅದನ್ನ ಈಗ ಇವಾಗ ಎಕ್ಸಿಸ್ಟಿಂಗ್ ಒಂದು ಕಡೆ ಹೆಸರಿದೆ ಸರ್, ಅಲ್ಲಿ ಆ ಬೋರ್ಡೇ ಕಾಣೋದಿಲ್ಲ. ಆ್ಯಕ್ಚುಲಿ ತುಂಬ ಖುಷಿ ಇದೆ, ಯಾವುದೋ ಒಂದು ರಸ್ತೆಗೆ ಹೆಸರಿಟ್ಟರು ಅನ್ನೋದು, ಅದ್ರ ಬಗ್ಗೆ ದೂಸರ ಮಾತಿಲ್ಲ. ಇಟ್ಟಿದ್ದಾರೆ ಪಾಪ ಕಷ್ಟಪಟ್ಟು, ಅವರೇನೋ ಫೈಟ್ ಮಾಡಿ ಅಲ್ಲೊಂದು ಹೆಸರಿಡಬೇಕು ಅಂತ ಮಾಡಿದ್ದಾರೆ. ಆದರೆ ಅಲ್ಲಿ ಜನಸಂಚಾರ ಇದ್ದರೂ ಕೂಡ
ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ, ಅಂದರೆ ನಿಮಗೆ ಬಸ್ ರೂಟ್ ಅಲ್ಲ ಅದು, ನಿಮ್ಗೆ ಎಲ್ಲಿ ಬಸ್ ರೂಟ್ ಇಲ್ವೋ ನಿಮ್ಗೆ ಅದು ಆ ರೋಡ್ ಹೆಸರುವಾಸಿ ಆಗಲ್ಲ, ಹೆಸರುವಾಸಿ ಆಗಲ್ಲ. ಕರೆಕ್ಟ್. ಸೊ ಹಾಗಾಗಿ ನಾನು ಮನವಿ ಮಾಡ್ಕೊಳ್ಳೋದೇನು ಅಂದರೆ, ಎಲ್ಲರಲ್ಲೂ ನಾನು ಇಂಥವ್ರು ಅಂಥವ್ರು ಅಂತ ಹೇಳಲ್ಲ ಸರ್, ನರಸಿಂಹರಾಜು ಅವ್ರ ಬಗ್ಗೆ ಯಾರ್ಯಾರಿಗೆ ಪ್ರೀತಿ ವಿಶ್ವಾಸ ಇದೆಯೋ ದಯವಿಟ್ಟು ಧ್ವನಿ ಎತ್ತಿ, ಇದಂಥದ್ದು ಏನಾದ್ರು ಆಗಬೇಕು ಅವಾಗ ನಮಗೂ ಒಂದು ಧೈರ್ಯ ಬರುತ್ತೆ ಸರ್, ಜೊತೆನಲ್ಲಿ ನಿಂತ್ಕೋತೀವಿ, ನನ್ನ ಒಬ್ಳಿಂದನೋ ಅಥವಾ ನನ್ನ ಕುಟುಂಬ ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲರೂ ಸೇರಿಕೊಂಡ್ರೆ ಈ ಒಂದು ಉತ್ತಮವಾದ ಕೆಲಸ ಆಗ್ಬೋದು ಅಂತ ನಂಗೆ ಅನಿಸುತ್ತೆ.